ಹೌದು ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಹಂಬಡಗಟ್ಟಿಯಲ್ಲಿ ಏರ್ಪಡಿಸಿದ ರಾಜ್ಯ ಮಟ್ಟದ ಏಕ್ ಮರಾಠ ಲಾಕ್ ಮರಾಠ ರಾಜ್ಯ ಮಟ್ಟದ ಚಿಂತನ ಮಂಥನ ಸಭೆಯಲ್ಲಿ ಭಾಗವಹಿಸಿದ ಮಾಜಿ ಸಚಿವರು ಹಾಗೂ ಕಾಗವಾಡ ವಿಧಾನಸಭಾ ಕ್ಷೇತ್ರದ ಶಾಸಕರು ಆದ ಶ್ರೀಮಂತ ಪಾಟೀಲ್ ಅವರೊಂದಿಗೆ ನಮ್ಮ ನ್ಯೂಸ್ನ ರಾಜ್ಯ ವಿಶೇಷ ಪ್ರತಿನಿಧಿ ಬಸರಾಜ ಮುಕ್ತವಾಗಿ ಸಂದರ್ಶನ ಮಾಡಿದ್ದಾರೆ ಸಾಕಷ್ಟು ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದರು ಇಂತ ಸಂದರ್ಭದಲ್ಲಿ ಇವತ್ತು ಸಹ ಏನು ಅಂಬಡಗಟ್ಟಿ ಗ್ರಾಮದ ಒಂದು ಕಲ್ಯಾಣ ಮಂಟಪದಲ್ಲಿ ಇವತ್ತು ಚಿಂತನ ಮಂಥನ ಸಭೆ ನಡೆದಿದೆ ಇಂತ ಒಂದು ಸಭೆಗೆ ಮರಾಠ ಸಮುದಾಯದ ಮಂಚುಣಿ ನಾಯಕರಾಗಿರತಕ್ಕಂತ ಶ್ರೀಮಂತ ಪಾಟೀಲ್ ಸಾಹೇಬರು ಬಂದಿದ್ದಾರೆ ಅವರ ಬಗ್ಗೆ ಸಾಕಷ್ಟು ಈ ಒಂದು ಚಿಂತನ ಮಂಥನ ಸಭೆ ಮತ್ತೆ ಮುಂದಿನ ಒಂದು ಹೋರಾಟ ರೂಪರೇಷೆಗಳ ಬಗ್ಗೆ ಕೆಲವು ಅಭಿಪ್ರಾಯ ಹಂಚಿಕೊಳ್ಳೋಣ ಸರ್ ನಮಸ್ಕಾರ ಸರ್ ಹೇಳಿ ಸರ್ ಈಗ ಚಿಂತನ ಮಂಥನ ಸಭೆ ಮಾಡ್ತಾ ಇದ್ದೀರಾ ಮರಾಠ ಸಮುದಾಯಕ್ಕೆ ಇದೆಲ್ಲ ಒಂದು ಕಡೆ ತಮಗೆ ಡಿಲೇ ಅನ್ಸಲಿಲ್ಲ ಸರ್ ಡಿಲೇ ಆಗಿದೆ ನಿಜ ನಮ್ಮ ಸಮಾಜ ಸ್ವಲ್ಪ ನಿದ್ರಿಸ್ತ ಅವಸ್ಥೆಯಲ್ಲಿ ಇದೆ ಆದರೆ ಈಗ ಜಾಗೃತ ಆಗ್ತಾ ಇದೆ ಮತ್ತು ನಾವು ಎಲ್ಲರೂ ಕೂಡಿ ಸಂಪೂರ್ಣ ಸಮಾಜಕ್ಕೆ ಒಂದು ಜಾಗೃತ ಮಾಡಿ ಮತ್ತು ನಮಗೇನು ನಮ್ಮ ಅನ್ಯಾಯ ಆಗಿದೆ ನಮಗೇನು ಬೇಡಿಕೆ ಅದವು ಅದರದ್ದು ಎಲ್ಲ ಎಚ್ಚರಿಕೆ ಕೊಟ್ಟು ನಾವು ಸರ್ಕಾರ ಮ್ಯಾಗ ಒತ್ತು ನಮ್ಮ ನ್ಯಾಯವಾದಂಥ ಬೇಡಿಕೆ ನಾವು ಸುಮ್ಮನೆ ಏನೂ ಬೇಡಂಗಿಲ್ಲ ಬೇರೆ ನ್ಯಾಯವಂತ ಬೇಡಿಕೆ ಅವ್ರ ಮುಂದೆ ಇಟ್ಟು ಒತ್ತಡ ತಂದು ಅವೆಲ್ಲ ಬೇಡಿಕೆಯನ್ನು ಪರಿಹಾರ ಆಗೋಕ್ಕೆ ನಕ್ಕಿ ತಗೋತೀವಿ ಅದಕ್ಕೆ ಸ್ವಲ್ಪ ಲೇಟ್ ಆಗಿದೆ ನಿಜ ಆದರೆ ಇವತ್ತು ನಮ್ಮ ಸಮಾಜ ಮಾತ್ರ ಜಾಗೃತ ಆಗಿದೆ ಇನ್ನು ಮುಂದಿನ ದಿನಮಾನದಲ್ಲಿ ನಮ್ಮ ನ್ಯಾಯವಾದ ಬೇಡಿಕೆ ನಾವು ಯಾವುದೂ ಬಿಡೋಂಗಿಲ್ಲ ಮಾಜಿ ಮುಖ್ಯಮಂತ್ರಿಗಳಾದ ಬಿ ಎಸ್ ಯಡಿಯೂರಪ್ಪನವರು ಬೀದರ್ನಲ್ಲಿ ಮರಾಠ ನಿಗಮ ಮಂಡಳಿ ಸ್ಥಾಪನೆ ಮಾಡ್ತಾರೆ ಆನಂತರ ಅದಕ್ಕೆ ಯಾವುದೇ ರೀತಿ ಅನುದಾನ ಬಂದಿಲ್ಲ ತಾವು ಸಹ ಆ ಸಂದರ್ಭದಲ್ಲಿ ಕ್ಯಾಬಿನೆಟ್ ದರ್ಜೆ ಸಚಿವರಾಗಿದ್ರಿ ಇಂತಹ ಸಂದರ್ಭದಲ್ಲಿ ತಾವು ಆ ಟೈಮಲ್ಲಿ ಸಚಿವರಾಗಿದ ನಂತರ ಇನ್ನ 7 ತಿಂಗಳು ಮುಂದುವರೆದ್ರಲ್ಲ ತಾವು ಯಾಕೆ ಇದು ಇದ್ ಮಾಡಲಿಲ್ಲ ಇನ್ನ ಅದಕ್ಕೆ ನಿಗಮ ಮಂಡಳಿಗೆ ಅನುದಾನ ಅಥವಾ ಇನ್ನು ಒತ್ತಡ ಏರ್ಬೋದಾಗಿತ್ತಲ್ಲ ಸರ್ ತಾವು ಯಾಕೆ ಡಿಲೇ ಮಾಡಿದ್ರಿ ನಾವು ಮ್ಯಾಲಿನ ಮ್ಯಾಲೆ ಯಡಿಯೂರಪ್ಪ ಜೀವರಿಗೆ ಭೇಟಿಯಾಗಿ ಈ ನಿಗಮ ಸ್ಥಾಪನೆ ಮಾಡಿ ಅದಕ್ಕೆ ದುಡ್ಡು ಬಿಡುಗಡೆ ಮಾಡೋ ಸಲುವಾಗಿ ಸಾಕಷ್ಟು ಸರಿ ಅವ್ರಿಗೆ ಭೇಟಿಯಾಗಿ ವಿನಂತಿ ಮಾಡಿದ್ದೀವಿ ಆದರೂ ಅದು ಆಗಿಲ್ಲ ನಿಜ ಅದಕ್ಕೆ ನಾವು ಇವತ್ತು ಇದೆಲ್ಲರೂ ಕೂಡಿ ಒಬ್ರಿಬ್ರು ಹೇಳಿ ನಡೆಯಂಗಿಲ್ಲ ನಮ್ಮ ಸಂಘಟನೆ ಬೇಕು ಸಂಘಟನೆ ಮುಖಾಂತರ ಇದು ಕೆಲಸ ಆಗ್ತದೆ ಅಂತೇಳಿ ನಾವು ಈಗ ಎಲ್ಲ ಚಿಂತನೆ ಮಾಡಿ ಸಂಘಟನೆ ಮಾಡ್ತಾ ಇದ್ದೀವಿ ಕಳೆದ 3 ವರ್ಷಗಳಿಂದ ಹಲವಾರು ಸಮುದಾಯಗಳು ಒಂದು ಕಡೆ ಪಂಚಮಸಾಲಿ ಆಯಿತು ಒಂದು ಕಡೆ ಕುರುಬರು ಆಯಿತು ಒಂದು ಕಡೆ ವಾಲ್ಮೀಕಿ ಸಮುದಾಯಗಳು ಮೀಸಲಾತಿಗೋಸ್ಕರ ಸಾಕಷ್ಟು ಪಾದಯಾತ್ರೆ ಮಾಡಿದ್ರು ಹೋರಾಟ ಮಾಡಿದ್ರು ಈಗ ನಿಮ್ಮ ಸರದಿ ಇದು ಯಾವ ರೀತಿ ರೂಪುರೇಷೆಗೊಳ್ಳಲಿದೆ ಇವತ್ತು ಪ್ರಥಮ ಚಿಂತನ ಮಂಥನ ಸಭೆ ಹಿಂದೆ ಏನೋ ಮೌನಕ್ರಾಂತಿ ಮಾಡಿದ್ರಿ ಯಾವ ರೀತಿ ಮುಂದಿನ ನಿಮ್ಮ ನಿರ್ಣಯ ಈಗ ಇಂಕ ತಕ್ಕ ನಾವು ಯಾವುದೂ ಒಂದು ಅವ್ರಿಗೆ ಟಾರ್ಗೆಟ್ ಕೊಟ್ಟಿಲ್ಲ ಒಂದು ಅಲ್ಟಿಮೇಟ್ ಕೊಟ್ಟಿಲ್ಲ ಆದರೆ ಇನ್ನು ಮುಂದೆ ಮಾತ್ರ ನಾವು ಎಲ್ಲರೂ ಕೂಡಿ ಒಂದು ಅವ್ರಿಗೆ ಏನ್ರೆ ಒಂದು ನಕ್ಕಿ ಒಂದು ಡೇಟ್ ಕೊಟ್ಟು ಈ ಡೇಟ್ವರೆಗೆ ನಮಗೆ ಇವೆಲ್ಲ ಕೆಲಸ ಪರಿಹಾರ ಸಿಗಬೇಕು ಮಂಜೂರು ಹಾಕಬೇಕು ಅಂತೇಳಿ ಕೊಡ್ತೀವಿ ಮತ್ತು ಆ ನನಗೆ ಭರವಸೆ ಅದ ಮೊನ್ನೆ ಕೆಲವು ಜನ ಹೋಗಿ ಭೇಟಿಯಾಗಿದ್ದರು ನಮ್ಮ ಇವರು ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಉಮೈ ಸಾಹೇಬರಿಗೆ ಅವರು ಅಗ್ದಿ ಪಾಸಿಟಿವ್ಲಿ ಮಾತಾಡ್ಯಾರು ಇದಕ್ಕೆ ಈ ತಗೊಳ್ತೋ ನಿಗಮ ಸ್ಥಾಪನೆ ಮಾಡ್ತೀನಿ ಅದಕ್ಕೆ ಬೇಕಾಗಿದ್ದ ದುಡ್ಡು ಕೂಡ ಕೊಡ್ತೀನಿ ಅದು 50 ಕೋಟಿ ಅದೇನು ಮೊದಲು ಅನೌನ್ಸ್ ಮಾಡಿದ್ರು ಅಷ್ಟೇ ಅಲ್ಲ ಅದಕ್ಕಿಂತ ಕೂಡ ನಾವು ನಮ್ಮ ಬೇಡಿಕೆ ಇತ್ತು 250 ಕೋಟಿ ಅವರು ಅದಕ್ಕೂ ಕೂಡ ಕಬೂಲ್ ಕೊಟ್ಟರು ಮತ್ತು ನನಗೆ ಅನಿಸದ ನಕ್ಕಿ ಅವ್ರು ಮಾಡ್ತಾರೋ ಆದ್ರೆ ನಾವು ಅವ್ರು ಮಾಡ್ತಾರೆ ನೋಡ್ಕೊತ ನಾವು ಕುಂತಂಗಿಲ್ಲ ನಮ್ಮ ಇದು ಏನದ ಸಂಘಟನೆ ನಮ್ಮ ಹತ್ರ ಅದು ಯಾವತ್ತೂ ಇರೋದು ಮತ್ತು ಒಂದೇ ಕೆಲಸ ಅಲ್ಲ ಮ್ಯಾಗಿನ ಬೇರೆ ಬೇರೆ ಎಲ್ಲ ಕೆಲಸ ಇರ್ತಾವ ಸಮಯದ ಪ್ರತಿಯೊಂದು ಕೆಲಸವಾಗಿ ಸಂಘಟನೆ ಬೇಕೇ ಬೇಕು ಸಂಘಟನೆ ಮುಖಾಂತರ ನಾವು ಕೆಲಸ ಮಾಡ್ತೀವಿ ಈಗ ಇವತ್ತು ಚಿಂತನ ಮಂಥನ ಸಭೆ ನಡೆದಿದೆ ಬಹುತೇಕ ಕಾರ್ಯಕರ್ತರು ನಿಮ್ಮ ಸಮುದಾಯದವರು ಶ್ರೀಮಂತ ಪಾಟೀಲ್ ಅವರಿಗೆ ಮತ್ತೆ ಸಚಿವ ಸ್ಥಾನಕ್ಕೆ ಸೇರ್ಕೋಬೇಕು ಅವ್ರಿಗೆ ಸೂಕ್ತ ಸ್ಥಾನಮಾನ ಕೊಡಬೇಕು ಅಂತ ಬಿಟ್ಟು ಬಹುತೇಕ ಜನ ಆಗ್ರಹ ಮಾಡ್ತಾವ್ರೆ ಇಂತಹ ಸಂದರ್ಭದಲ್ಲಿ ತಾವು ಅವರ ಒಂದು ಹಿತವನ್ನ ಕಾಯ್ತೀರಾ ಒಂದು ನಾವು ಹೇಳಿಬಿಟ್ಟಿದ್ವಿ ನಾವು ಈ ನಮ್ಮ ಸಮಾಜ ನಾವು ಬೇರೆ ಬೇರೆ ಸಮಾಜ ಸಾಕಷ್ಟು ಕೆಲಸ ಮಾಡಿ ಇನ್ನೂ ತಕ್ಕ ಆಗಿದ್ದಾಗ ನಾವು ಯಾರೇ ಈ ಸಮಾಜ ಆ ಸಮಾಜ ಅದಿಲ್ಲ ಆದ್ರೆ ಎಲ್ಲ ಕಡೆ ತಿರುಗಾಡಿ ನೋಡಿದಾಗ ನಮ್ಮ ಸಮಾಜ ಬಹಳಷ್ಟು ಹಿಂದುಳಿದದ ಅದು ಲೆಕ್ಕಿಲ್ಲದೆ ಹಿಂದುಳಿದದ ಅದಕ್ಕೆ ಮುಂದಿನ ದಿನಮಾನದಲ್ಲಿ ನಮ್ಮ ಸಮಾಜ ಸಲುವಾಗಿ ನಾನು ನನ್ನ ವೇಳೆ ಕೊಟ್ಟು ಇದು ಜಾಗೃತಿ ನಿರ್ಮಾಣ ಮಾಡಿ ಇದು ಬರೀ ಗೌರ್ಮೆಂಟ್ ಕಡೆಯಿಂದ ಸವಲತ್ತು ತಗೊಳ್ಳೋದು ಅಷ್ಟೇ ಅಲ್ಲ
ನಮ್ಮ ಸಮಾಜ ಬೇರೆ ಬೇರೆ ಎಲ್ಲ ಕ್ಷೇತ್ರದಲ್ಲಿ ಮುಂದೆ ಹೋಗಬೇಕಾಗಿದೆ ಅದಕ್ಕೂ ಕೂಡ ನಾವು ಏನು ಮಾಡಬೇಕು ಸಮಾಜದಿಂದ ನಾವು ಮಾಡೋರದೀವಿ ಅದಕ್ಕೆ ನಾ ಸ್ವಂತ ಟೈಮ್ ನಂದು ದುಡ್ಡು ಕೂಡ ಹಾಕಲಕ್ಕೆ ತಯಾರಾಗಿನಿ ಮತ್ತೆ ನಮ್ಮ ಮುಂದಿನ ಎಷ್ಟು ಆಯುಷ್ ಕೊಡ್ತಾನೋ ಈ ಸಮಾಜದ ಸೇವೆ ಸಲುವಾಗಿ ನಾ ಖರ್ಚು ಮಾಡೋ ಅಗದಿ ನಿರ್ಧಾರ ಮಾಡಿ ಬಹುತೇಕ ರಾಜ್ಯದಲ್ಲಿ ಸಮುದಾಯದ ಒಂದು ಹಿತಾಸಕ್ತಿ ಬಂದಾಗ ಬಹುತೇಕ ಸಮುದಾಯದ ನಾಯಕರು ಆಯಾ ಸಮುದಾಯದ ನಾಯಕರು ರಾಜೀನಾಮೆ ವಿಷಯ ಮಾತಾಡಿದ್ರು ಅಂತ ನಿರ್ಣಾಯಕ ಸಂದರ್ಭದಲ್ಲಿ ತಾವೇನ ರಾಜೀನಾಮೆ ಕೊಡಕ್ಕೆ ಸಿದ್ಧರಿದ್ದೀರಾ ಸಮುದಾಯಕ್ಕೋಸ್ಕರ ಸಮುದಾಯ ಏನು ಆದೇಶ ನಮಗೆ ಕೊಡ್ತಾರೋ ಆ ಆದೇಶ ನಮ್ಮ ಶಿರಸಾವರಿಗೆ ಅಧಿವೇಶನ ಸಂದರ್ಭ ಅಧಿವೇಶನ ಬರ್ತಾ ಇದೆ ಇಂತ ಸಂದರ್ಭದಲ್ಲಿ ತಾವು ಮಂಚೂಣಿ ನಾಯಕರು ಇಂತ ಸಂದರ್ಭದಲ್ಲಿ ಎಲ್ಲ ಬಹುತೇಕ ಇವತ್ತು ಇಂತ ಚಿಂತಾಮಂತ ಸಭೆಗೆ ಕೇವಲ ಇಬ್ಬರು ನಾಯಕರು ಬಂದಿರಾ ಹಲವಾರು ನಾಯಕರು ಗೈರಾಗಿದ್ದಾರೆ ಅವರೆಲ್ಲ ಒಟ್ಟುಗೂಡಿಸಿಕೊಂಡು ಧ್ವನಿ ಎತ್ತಿರ ಅಧಿವೇಶನ ಸಂದರ್ಭದಲ್ಲಿ ಎಲ್ಲರೂ ನಾವು ಒಂದೇ ಇದೀವಿ ಏನು ಬೇರೆ ಬೇರೆ ಕೆಲಸ ಸಲುವಾಗಿ ಬರಲಿಕ್ಕಿಲ್ಲ ಅವರು ಆದರೆ ನಾವು ಒಂದೇ ಇದೀವಿ ನಮ್ಮಲ್ಲಿ ಯಾವುದೂ ಡಿಫ್ರೆನ್ಸಸ್ ಇಲ್ಲ ಯಾವುದೂ ಭೇದ ಭಾವ ಇಲ್ಲ ನಾವೆಲ್ಲರೂ ಕೂಡ ಅಲ್ಲಿ ಹೋರಾಟ ಮಾಡ್ತೀವಿ ಎಲ್ಲರೂ ಕೂಡ ಭೇಟಿಯಾಗಿ ನಮ್ಮ ಕೆಲಸ ಮಾಡ್ತೀವಿ ಒಟ್ಟಾರೆ ಕೊನೆ ಪ್ರಶ್ನೆ ಕೊನೆಯದಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ರಾಜ್ಯ ಸರ್ಕಾರಕ್ಕೆ ಏನು ಹೇಳಿಕ್ ಬಯಸ್ತೀರಾ ಈ ಒಂದು ಸಭೆ ಮೂಲಕ ಏನು ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತೀರಾ ಈ ಸಭೆ ಮೂಲಕ ನಮ್ಮ ಏನು ಈಗ ಸದ್ಯಕ್ಕೆ ಬೇಡಿಕೆ ಅದವು ಈ ಬೇಡಿಕೆ ಆದಷ್ಟು ದೌಡ ಅವರು ಅದಕ್ಕೆ ಪರಿಹಾರ ಕೊಡಬೇಕು ಮತ್ತು ಡಿಲೇ ಮಾಡ್ಕೋತ ಹೋದ್ರೆ ನಮ್ಮ ಸಮಾಜದವರು ಮುಂದಿನ ದಿನಮಾನದಲ್ಲಿ ಇದಕ್ಕಿಂತ ಹೆಚ್ಚಿನ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಲಿಕ್ಕೆ ಸಿದ್ಧರಾಗ್ಯಾರು ಅದಕ್ಕೆ ಆ ಹೋರಾಟ ಬೇಡ ನೀವು ಅದಕ್ಕಿಂತ ಮುಂಚೆ ಕೂಡ್ರಿ ಅಂತೇಳಿ ನಾವು ಅವ್ರಿಗೆ ಹೋಗಿ ನಮ್ಮ ರಿಕ್ವೆಸ್ಟ್ ಹೇಳ್ತೀವಿ ಇವಿಷ್ಟು ಒಟ್ಟಾರೆ ಶೇಖರೇ ಗೊತ್ತಾಯ್ತಲ್ಲ ಮಾಜಿ ಸಚಿವರು ಮತ್ತು ಮರಾಠ ಸಭೆಯ ಮಂಚೂಣಿ ನಾಯಕರಾಗಿರ್ತಕ್ಕಂಥ ಶ್ರೀಮಂತ್ ಪಾಟೀಲ್ ಸರ್ ಅವರ ಅಭಿಪ್ರಾಯ ನಮಸ್ಕಾರ ಥ್ಯಾಂಕ್ ಯು ಬಸವರಾಜ್